हाय स्नेहितरे तमेलरिगू नम्म YouTube चानल गे स्वागत। नावु हिंदिन वीडियो ट्रिग्नोमेट्री मेलिन साइन थीटा कॉस थीटा टैन थीटा कोसेक थीटा मत्तु सेक थीटा मत्तु कॉट थीटा अवुगळ सूत्रगळन्नु नोडिकोंडेवे। साइन थीटा अंद्रे अभिमुख बाहु भागिले विकर्ण। नेक्स्ट कॉस थीटा अंद्रे पार्श्व बाहु भागिले विकर्ण। टैन थीटा इज इक्वल टू अभिमुख बाहु भागिले पार्श्व बाहु। कोसेक थीटा अंद्रे विकर्ण भागिले अभिमुख बाहु। सेक थीटा अंद्रे विकर्ण भागिले पार्श्व बाहु। मत्तु कॉट थीटा अंद्रे पार्श्व बाहु भागिले अभिमुख बाहु। इष्टु सूत्रगळु नमगे गोत्तिल्लदिद्रे यावुदे लेक्क कोट्टरु नावु माडबहुदु। साइन थीटा मेले कॉस टैन कोसेक सेक थीटा मत्तु कॉट थीटागळु यावु बर्तवे अंत ನೆನಪಿನಲ್ಲಿ ಇಟ್ಟುಕೊಂಡ್ರೆ ಯಾವುದೇ ಲೆಕ್ಕಗಳನ್ನು ಮಾಡಬಹುದು। ಇವಾಗ 10ನೇ ತರಗತಿಯಲ್ಲಿರುವ ಟ್ರಿಗನೋಮೆಟ್ರಿ ಎಲ್ಲಿನ ಪಾಠದಲ್ಲಿನ ಒಂದು ಲೆಕ್ಕವನ್ನು ತೆಗೆದುಕೊಂಡಿದ್ದೇನೆ। ಇಲ್ಲಿ ಏನಿದೆ ಅಂದ್ರೆ ತ್ರಿಭುಜ ABC ಯಲ್ಲಿ B ಯಲ್ಲಿ ಲಂಬ ಕೋನವಾಗಿದೆ। AB = 24 cm ಮತ್ತು BC = 7 cm ಆದರೆ ಇವುಗಳನ್ನು ಕಂಡುಹಿಡಿ। ಯಾವುಗಳು ಅಂದ್ರೆ sin A cos A ನೆಕ್ಸ್ಟ್ ಸೈನ್ ಸಿ ಮತ್ತು ಕಾಸ್ ಸಿ ಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ। ಮೊದಲನೇದಾಗಿ ನಾವು ಏನು ಮಾಡಬೇಕು, ಪೈಥಾಗೊರಸ್ನ ಪ್ರಮೇಯ ಪ್ರಕಾರ ನಮಗೆ ಎಬಿ ಬೆಲೆ ಗೊತ್ತಿದೆ, ಬಿಸಿ ಬೆಲೆ ಗೊತ್ತಿದೆ, ಆದರೆ ಎಸಿ ಬಾಹುವಿನ ಬೆಲೆ ಗೊತ್ತಿಲ್ಲ। ಆದ್ದರಿಂದ ಪೈಥಾಗೊರಸ್ನ ಪ್ರಮೇಯ ಮೂಲಕ ಏನು ಮಾಡಬೇಕು, ನಾವು ಎಸಿ ಬೆಲೆಯನ್ನು ಮೊದಲಿಗೆ ಕಂಡುಕೊಳ್ಳಬೇಕು। ತದನಂತರ ಸೈನ್ ಎ ಕಾಸ್ ಕಾಸ್ ಎ ಮತ್ತು ಸೈನ್ ಸಿ ಮತ್ತು ಕಾಸ್ ಸಿ ಬೆಲೆಗಳನ್ನು ಕಂಡುಹಿಡಿಯಬಹುದು। ಪೈಥಾಗೊರಸ್ನ ಪ್ರಮೇಯ ಯಾವ ರೀತಿ ಅಂತ ಪ್ರೂಫ್ ಮಾಡಿದ್ದೇನೆ, ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನು ಯೂಟ್ಯೂಬ್ ನಲ್ಲಿ ನನ್ನ ಚಾನೆಲ್ ನಲ್ಲಿ ವೀಕ್ಷಿಸಿ। ಇವಾಗ ಪೈಥಾಗೊರಸ್ನ ಪ್ರಮೇಯ ಸೂತ್ರ ಏನು, ಎಸಿ AB² + BC² ಇದು ಪೈಥಾಗೊರಸ್ನ ಪ್ರಮೇಯವಾಗಿದೆ। ನಮಗೆ ಎಬಿ ಎಷ್ಟು ಕೊಟ್ಟಿದ್ದಾರೆ, 24 cm, ಬಿಸಿ ಎಷ್ಟಿದೆ ನಮ್ಮ ಹತ್ರ 7 cm। ಈ ಬೆಲೆಗಳನ್ನು ಇಲ್ಲಿ ಸೂತ್ರದಲ್ಲಿ ತುಂಬಿ ಎಸಿ ಬೆಲೆಯನ್ನು ಕಂಡುಹಿಡಿಯಬೇಕು। 24 ರ ವರ್ಗ ಎಷ್ಟಾಗುತ್ತೆ ಅಂದ್ರೆ 576 ಪ್ಲಸ್ 7 ರ ವರ್ಗ ಎಷ್ಟಾಗುತ್ತೆ, 49। ಇವಾಗ AC² ಎಷ್ಟಾಗುತ್ತೆ ಕೂಡಿಸ್ರಿ, ಇದು 625 ಆಗುತ್ತೆ। ಇದು AC² ನ ಬೆಲೆ ಬಂತು, ಎಸಿ ನ ಬೆಲೆ ಎಷ್ಟಾಗುತ್ತೆ, 25 ಆಗುತ್ತೆ। ಎಸಿ ಬೆಲೆ ಎಷ್ಟಾಗುತ್ತೆ, ಎಸಿ ಆಗುತ್ತೆ। ನೆಕ್ಸ್ಟ್ ನಾವು ಏನ್ ಮಾಡಬೇಕು, ಸೈನ್ ಎ ನ ಬೆಲೆ ಕಂಡುಹಿಡಿಯಬೇಕು। ಸೈನ್ ಎ ಸೈನ್ ಥೀಟಾ ನ ಬೆಲೆ ಯಾವ್ದಿದೆ, ಸೈನ್ ಥೀಟಾ ಅಭಿಮುಖ ಬಾಹು ಭಾಗಿಲೆ ವಿಕಿರಣ। ಇಲ್ಲಿ ಗಮನವಿಟ್ಟು ಕೇಳಬೇಕು, ನಮಗೆ ಸೈನ್ ಎ ಬೆಲೆ ಬೇಕಾಗಿದೆ। ಇಲ್ಲಿ ಸೈನ್ ಎ ಅಂದ್ರೆ ಅಭಿಮುಖ ಬಾಹು ಭಾಗಿಲೆ ವಿಕಿರಣ ಅಂತಿದೆ। ಇಲ್ಲಿ ಎನ ಕೋನ ಎನ ಅಭಿಮುಖ ಬಾಹು ಯಾವುದಿದೆ, ಬಿಸಿ ಇದೆ। ಆದ್ದರಿಂದ ಬಿಸಿ ಭಾಗಿಲೆ ವಿಕಿರಣ, ವಿಕಿರಣ ಯಾವುದಿದೆ, ಎಸಿ ಇದೆ ಭಾಗಿಲೆ ಎಸಿ। ನಾವು ಎಸಿ ಬೆಲೆ ಯಾಕೆ ಕಂಡುಹಿಡಿದೆ ಅಂದ್ರೆ ಸೈನ್ ಎ ಬೆಲೆಯಲ್ಲಿ ಇಲ್ಲಿ ಎಸಿ ಬರುತ್ತೆ, ಆದ್ದರಿಂದ ಮೊದಲಿಗೆ ನಾವು ಎಸಿಯನ್ನು ಕಂಡುಕೊಂಡಿದ್ದೇವೆ। ಇವಾಗ ಬಿಸಿ ಅಂದ್ರೆ ಎಷ್ಟಾಗುತ್ತೆ, 7 ಭಾಗಿಲೆ ಎಸಿ ಬೆಲೆ ಎಷ್ಟು, 25। ಇದೇನಾಯ್ತು, ಸೈನ್ ಎನ ಬೆಲೆ। ಇವಾಗ ನಾವು ಕಾಸ್ ಎನ ಬೆಲೆ ಕಂಡುಹಿಡಿಯೋಣ। ಕಾಸ್ ಎ = ಇಲ್ಲಿ ಪಾರ್ಶ್ವ ಬಾಹು ಭಾಗಿಲೆ ವಿಕಿರಣ। ಎ ಕೋನದ ಪಾರ್ಶ್ವ ಬಾಹು ಯಾವ್ದಿದೆ, ಇಲ್ಲಿ ಎಬಿ ಆಗಿದೆ। ಎಬಿ ಭಾಗಿಲೆ ವಿಕರ್ಣ ಯಾವುದು, ವಿಕರ್ಣ ಎಸಿ ಆಗಿದೆ। ಹಾಗಾದ್ರೆ ನಮಗೆ ಎಬಿ ಬೆಲೆ ಎಷ್ಟಿದೆ, 24 cm ಇದೆ। ನೆಕ್ಸ್ಟ್ ಎಸಿ ಬೆಲೆ ಎಷ್ಟಿದೆ ನಮ್ಮ ಹತ್ರ, 25 cm ಇದೆ। ಆದ್ದರಿಂದ ಕಾಸ್ ಎ ಬೆಲೆ ಎಷ್ಟು ಬಂತು, 24/25 ಕಾಸ್ ಎನ ಬೆಲೆ ಆಗಿದೆ। ನೆಕ್ಸ್ಟ್ ನಾವೇನ್ ಮಾಡಬಹುದು, ಸೈನ್ ಸಿನ ಬೆಲೆ ಕಂಡುಹಿಡಿಯಬೇಕು। ಸೈನ್ ಸಿ = ಇವಾಗ ಸೈನ್ ಥೀಟಾ ನ ಸೂತ್ರ ಏನಿದೆ, ಅಭಿಮುಖ ಬಾಹು ಭಾಗಿಲೆ ವಿಕರ್ಣ। ಇವಾಗ ನಾವು ಈ ಕೋನ ತೆಗೆದುಕೊಳ್ಳಬೇಕು, ಸೈನ್ ಸಿ ಅಂತ ಕೊಟ್ಟಾಗ ಇದು
ಇದನ್ನ ಆಧಾರವಾಗಿಟ್ಟುಕೊಂಡು ಅಭಿಮುಖ ಬಾಹುಬಾಗಿಲೆ ವಿಕರ್ಣ ಯಾವ ಬಾಹು ಬರುತ್ತೆ ಅಂತ ನೋಡಬೇಕು. ಒಂದು ವೇಳೆ ಸೈನ್ ಎ ಕೊಟ್ಟಿದಾಗ ಈ ಕೋನವನ್ನು ಆಧಾರವಾಗಿಟ್ಟುಕೊಂಡು ಇದಕ್ಕೆ ಅಭಿಮುಖವಾಗಿರುವ ಬಾಹು ಯಾವುದು ಮತ್ತು ವಿಕರ್ಣವನ್ನು ತೆಗೆದುಕೊಳ್ಳಬೇಕು. ಇವಾಗ ಸೈನ್ ಸಿನ ಆಧಾರವಾಗಿಟ್ಟುಕೊಂಡು ಅಭಿಮುಖ ಬಾಹು ಯಾವುದಿದೆ, ಇದರ ಅಭಿಮುಖ ಬಾಹು ಎಬಿ ಆಗಿದೆ. ಎಬಿ ಭಾಗಿಲೆ ವಿಕರ್ಣ ಯಾವುದು, ಎಸಿ ಆಗಿದೆ. ಇವಾಗ ಎಬಿ ಬೆಲೆ ಎಷ್ಟಿದೆ ನಮಗೆ, 24 ಭಾಗಿಲೆ ಎಸಿ ಬೆಲೆ ಎಷ್ಟು, 25 ಆಗಿದೆ. ನೆಕ್ಸ್ಟ್ ಕಾಸ್ ಸಿ, ನೆಕ್ಸ್ಟ್ ಯಾವುದು ಕೊನೆಯದಾಗಿ ಯಾವುದು ಕಾಸ್ ಸಿ ಬೆಲೆ ಕಂಡುಹಿಡಿಬೇಕು. ಕಾಸ್ ಸಿ ಇಸ್ ಈಕ್ವಲ್ ಟು ಇವಾಗ ಯಾವ ಕೋನ ತಗೋಣ, ಕಾಸ್ ಸಿ, ಕಾಸ್ ಸಿ ನ ಸೂತ್ರ ಏನಿದೆ, ಪಾರ್ಶ್ವಬಾಹು. ಇದರ ಪಾರ್ಶ್ವಬಾಹು ಯಾವುದಿದೆ, ಬಿಸಿ ಇದೆ. ನೆಕ್ಸ್ಟ್ ಭಾಗಿಲೆ ವಿಕರ್ಣ ಯಾವುದು, ಎಸಿ ಆಗಿದೆ. ಇವಾಗ ಬಿಸಿ ಅಂದ್ರೆ 7 ಭಾಗಿಲೆ ಎಸಿ ಬೆಲೆ ಎಷ್ಟಿದೆ, 25. ಇದು ಕಾಸ್ ಸಿ ನ ಬೆಲೆ ಆಯಿತು. ಸೈನ್ ಎ ಕಾಸ್ ಎ ಮತ್ತು ಸೈನ್ ಸಿ ಕಾಸ್ ಸಿ ನ ಬೆಲೆಗಳನ್ನು ಕಂಡುಹಿಡಿದೇವೆ. ಇವಾಗ ಇನ್ನೊಂದು ಲೆಕ್ಕವನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಚಿತ್ರವನ್ನು ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡಬೇಕು, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಇಸ್ ಈಕ್ವಲ್ ಟು 0 ಅಂತ ನಾವು ಏನ್ ಮಾಡಬೇಕು, ಪ್ರೂಫ್ ಮಾಡಬೇಕು. ಚಿತ್ರ ಏನ್ ಕೊಟ್ಟಿದ್ದಾರೆ ನಮಗೆ, ಪಿ ಕ್ಯೂ ಆರ್ ಒಂದು ಲಂಬಕೋನ ತ್ರಿಭುಜದಲ್ಲಿ, ಪಿ ಕ್ಯೂ ನ ಬೆಲೆ 12 ಸೆಂಟಿಮೀಟರ್ ಮತ್ತು ಪಿ ಆರ್ ನ ಬೆಲೆ ಎಷ್ಟಿದೆ, 13 ಸೆಂಟಿಮೀಟರ್. ಇವಾಗ ಮೊದಲನೇದಾಗಿ ನಾವು ಏನ್ ಮಾಡಬೇಕು, ಕ್ಯೂ ಆರ್ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಪೈಥಾಗೋರಸ್ ನ ಪ್ರಮೇಯ ಮೂಲಕ, ಸೂತ್ರದ ಮೂಲಕ ಏನ್ ಮಾಡಬೇಕು, ಕ್ಯೂ ಆರ್ ನ ಬೆಲೆ ಕಂಡುಕೊಳ್ಳಬೇಕು. ಇವಾಗ ಪೈಥಾಗೋರಸ್ ನ ಸೂತ್ರ ಏನಿದೆ, ಪಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಇದೇನಿದೆ, ಪೈಥಾಗೋರಸ್ ನ ಪ್ರಮೇಯವಾಗಿದೆ. ಇಲ್ಲಿ ಪಿ ಆರ್ ನ ಬೆಲೆ ಎಷ್ಟಿದೆ, 13 ಸ್ಕ್ವಯರ್. ನೆಕ್ಸ್ಟ್ ಪಿ ಕ್ಯೂ ನ ಬೆಲೆ ಎಷ್ಟಿದೆ, 12 ಸ್ಕ್ವಯರ್. ನೆಕ್ಸ್ಟ್ ಕ್ಯೂ ಆರ್ ಬೆಲೆ ಗೊತ್ತಿದೆ. ಇವಾಗ ಕ್ಯೂ ಆರ್ ಇಸ್ ಈಕ್ವಲ್ ಟು 13 ವರ್ಗ ಎಷ್ಟಾಗುತ್ತೆ, 169 ಮೈನಸ್ 12 ವರ್ಗ, ಈ 12 ಏನಾಗುತ್ತೆ ಈ ಕಡೆ ಹೋಗುತ್ತೆ, ಎಷ್ಟಾಗುತ್ತೆ 12 ವರ್ಗ 144. ಇವಾಗ ಕ್ಯೂ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 5 2 25 ಆಗುತ್ತದೆ. ನೆಕ್ಸ್ಟ್ ಕ್ಯೂ ಆರ್ ಬೆಲೆ ಎಷ್ಟಾಗುತ್ತೆ, 5 ಸೆಂಟಿಮೀಟರ್ ಕ್ಯೂ ಆರ್ ಆಗುತ್ತೆ. ಇವಾಗ ನಮಗೆ ಏನ್ ಕಂಡುಹಿಡಿಯಿರಿ ಅಂದ್ರೆ, ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಇಸ್ ಈಕ್ವಲ್ ಟು 0 ಅಂತ ಪ್ರೂಫ್ ಮಾಡಬೇಕಾಗಿದೆ. ಇವಾಗ ಟ್ಯಾನ್ ಪಿ ಬೆಲೆ ಬರೆದುಕೊಳ್ಳೋಣ. ಟ್ಯಾನ್ ಪಿ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ನ ಬೆಲೆ ಏನಿದೆ, ಅಭಿಮುಖ ಬಾಹು ಭಾಗಿಲೆ ಪಾರ್ಶ್ವ ಬಾಹು. ಇವಾಗ ಟ್ಯಾನ್ ಪಿ ಅಂದ್ರೆ ಈ ಕೋನ ಆಧಾರವಾಗಿಟ್ಕೊಂಡು ಅಭಿಮುಖ ಬಾಹು ಯಾವ್ದಿದೆ, ಪಿ ನ ಅಭಿಮುಖ ಬಾಹು ಯಾವ್ದಿದೆ, ಕ್ಯೂ ಆರ್ ಇದೆ. ಭಾಗಿಲೆ ಪಾರ್ಶ್ವಬಾಹು ಯಾವ್ದಿದೆ, ಕ್ಯೂ ಆರ್ ಇದೆ. ಇವಾಗ ಕ್ಯೂ ಆರ್ ನ ಬೆಲೆ ಎಷ್ಟಿದೆ, 5 ಭಾಗಿಲೆ ಪಿ ಕ್ಯೂ ನ ಬೆಲೆ ಎಷ್ಟಿದೆ ನಮಗೆ ಇಲ್ಲಿ, ಪಿ ಕ್ಯೂ 12, ಪಿ ಆರ್ ಎಷ್ಟಿದೆ, 13 ಸೆಂಟಿಮೀಟರ್ ಇದೆ. ಪಿ ಕ್ಯೂ ಎಷ್ಟಿದೆ, 12. ನೆಕ್ಸ್ಟ್ ನಮಗೆ ಕ್ವಾಟ್ ಆರ್ ಬೆಲೆ, ಕ್ವಾಟ್ ಆರ್ ಇಸ್ ಈಕ್ವಲ್ ಟು ಇವಾಗ ಕ್ವಾಟ್ ಥೀಟಾ ನ ಬೆಲೆ ಎಷ್ಟಿದೆ, ಸೂತ್ರ ಏನಿದೆ, ಪಾರ್ಶ್ವಬಾಹು ಭಾಗಿಲೆ ಅಭಿಮುಖ ಬಾಹು. ಇವಾಗ ನಾವು ಏನ್ ತಗೋಬೇಕು, ಕ್ವಾಟ್ ಆರ್, ಕ್ವಾಟ್ ಆರ್ ನಲ್ಲಿ ಇದರಲ್ಲಿ ಪಾರ್ಶ್ವಬಾಹು ಯಾವ್ದಿದೆ, ಕ್ಯೂ ಆರ್ ಪಾರ್ಶ್ವಬಾಹು ಇದೆ. ಭಾಗಿಲೆ ಅಭಿಮುಖ ಬಾಹು, ಆರ್ ನ ಅಭಿಮುಖ ಬಾಹು ಯಾವ್ದಿದೆ, ಪಿ ಕ್ಯೂ ಇದೆ. ಇಸ್ ಈಕ್ವಲ್ ಟು ಕ್ಯೂ ಆರ್ ಬೆಲೆ ಎಷ್ಟು ನಮಗೆ, 5 ಸೆಂಟಿಮೀಟರ್. ಪಿ ಕ್ಯೂ ಇದು ಸಾರಿ ಪಿ ಕ್ಯೂ ಬೆಲೆ 12. ಇವಾಗ ಇವೆರಡು ಮೈನಸ್ ಮಾಡ್ರಿ, ಟ್ಯಾನ್ ಪಿ ಮೈನಸ್ ಕ್ವಾಟ್ ಆರ್ ಇಸ್ ಈಕ್ವಲ್ ಟು ಟ್ಯಾನ್ ಪಿ ಬೆಲೆ 5/12 ಮೈನಸ್ 5/12 ಇಸ್ ಈಕ್ವಲ್ ಟು ಆನ್ಸರ್ ಎಷ್ಟು ಬಂತು, 0. ನಾವು ಪ್ರೂಫ್ ಮಾಡಿದ್ದೇವೆ, ಟ್ಯಾನ್ ಪಿ ಮೈನಸ್ ಕ್ವಾಟ್ ಆರ್ ಇಸ್ ಈಕ್ವಲ್ ಟು 0 ಅಂತ ಪ್ರೂಫ್ ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಲೆಕ್ಕಗಳನ್ನು ನೋಡೋಣ. ವಿಡಿಯೋ ಇಷ್ಟ ಆದ್ರೆ
ಲೈಕ್ ಮಾಡಿ, ಇನ್ನು ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.